ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಹರಾಜು ಆಗದ ರೇಷ್ಮೆ ಗೂಡು, ರೈತರ ಪರದಾಟ. ಚಿಂತಾಮಣಿ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆಯಲ್ಲಿ ರೈತರು ತಂದಿದ್ದ ಸುಮಾರು 43 ಲಾಟು ರೇಷ್ಮೆ ಗೂಡು ಇಂದು ಹರಾಜು ಆಗದೆ ರೈತರು ತೀವ್ರವಾಗಿ ಪರದಾಡಿದ ಘಟನೆ ನಡೆಯಿತು. ರೈತರು ರೇಷ್ಮೆ ಗೂಡು ಮಾರಾಟ ಮಾಡಲು ಮಾರುಕಟ್ಟೆಗೆ ತಂದರೆ ಅದನ್ನು ಹರಾಜು ಕೂಗಿ ಖರೀದಿ ಮಾಡಬೇಕಾದ ರೇಷ್ಮೆ ರೀಲರ್ಗಳು, ನಮ್ಮ ಬಳಿ ಹಣ ಇಲ್ಲ, ನಾವು ಗೂಡು ಖರೀದಿ ಮಾಡಿ ತಯಾರಿಸಿದ ರೇಷ್ಮೆಯನ್ನು ಸರ್ಕಾರ ಕೊಂಡುಕೊಳ್ಳುವುದಾಗಿ ಹೇಳಿ ಇದೀಗ ಕೊಂಡುಕೊಳ್ಳುತ್ತಿಲ್ಲ, ಆದ್ದರಿಂದ ನಾವು ರೇಷ್ಮೆ ಖರೀದಿ ಮಾಡಲಿಕ್ಕೆ ಆಗುವುದಿಲ್ಲ ಎಂದು ಕೈಚೆಲ್ಲಿದ ಹಿನ್ನೆಲೆಯಲ್ಲಿ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ತಂದ ರೇಷ್ಮೆ ಗೂಡು ಹರಾಜು ಆಗದೆ ರೈತರು ತೀವ್ರವಾಗಿ ಕಂಗಾಲಾದರು. ಹರಾಜು ಆಗದೇ ಇರುವ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ರೈತರಾದ ಮೈಲಾಪುರ ಅಂಜಪ್ಪ, ಕೆಂದನಹಳ್ಳಿಯ ಸೀರಮಪ್ಪ, ನಾರಾಯಣಸ್ವಾಮಿ ಮತ್ತಿತರರ ತಂಡ 2000 ಆಳದಿಂದ ಕೊಳವೆ ಬಾವಿಯಲ್ಲಿ ನೀರು ತೆಗೆದು ಕಷ್ಟಪಟ್ಟು ರೇಷ್ಮೆ ಬೆಳೆದು ಮಾರುಕಟ್ಟೆಗೆ ಬಂದರೆ ಗೂಡು ಖರೀದಿ ಮಾಡುವವರೇ ಇಲ್ಲವೆಂದರು. 1 ಕೆಜಿ ರೇಷ್ಮೆ ಗೂಡಿಗೆ 500 ರೂಗಳಿತ್ತು, ಇದೀಗ ದಿಢೀರನೆ 200 ರೂಗಳಿಗೆ ಇಳಿದಿದೆ. 200 ರೂಗಳಾದರೂ ಅದನ್ನು ಖರೀದಿ ಮಾಡುವವರಿಲ್ಲ. ಸರ್ಕಾರ ಮಧ್ಯಪ್ರವೇಶಿಸಿ ರೈತರು ಗೂಡು ಖರೀದಿ ಮಾಡಬೇಕು. ಸರ್ಕಾರ ಖರೀದಿ ಮಾಡದೇ ಇದ್ದರೆ ರೈತರು ನೇಣಿಗೆ ಶರಣಾಗುವಂಥ ಪರಿಸ್ಥಿತಿ ಎದುರಾಗುತ್ತದೆ ಎಂದು ಅವರು ವಿವರಿಸಿದರು. ರೇಷ್ಮೆ ಖರೀದಿ ಮಾಡುವ ರೀಲರ್ಗಳಾದ ರಿಯಾಜ್ ಪಾಷಾ, ಕಿಸರ್ ಖಾನ್, ಶಬೀರ್ ಮತ್ತಿತರರು ಮಾತನಾಡಿ, ಸರ್ಕಾರ ರೇಷ್ಮೆ ನೂಲು ಕೊಂಡುಕೊಳ್ಳುವುದಾಗಿ ಹೇಳಿತ್ತು, ಸರ್ಕಾರದ ಸೂಚನೆಯಂತೆ ರೇಷ್ಮೆ ಖರೀದಿ ಮಾಡಿ ನೂಲು ತೆಗೆದಿದ್ದೇವೆ, ಆದರೆ ಈಗ ಸರ್ಕಾರ ರೇಷ್ಮೆ ನೂಲು ಖರೀದಿ ಮಾಡುತ್ತಿಲ್ಲ, ನಾವು ಅದರ ಮೇಲೆ ಹಾಕಿರುವ ಬಂಡವಾಳ ಹಾಕಿದ್ದು, ನಮ್ಮ ಬಳಿ ಹಣ ಇಲ್ಲ, ನಾವು ಹೇಗೆ ಖರೀದಿ ಮಾಡುವುದು ಎಂದು ಪ್ರಶ್ನಿಸಿದ ಅವರು, ನಮ್ಮ ರೇಷ್ಮೆ ಖರೀದಿ ಮಾಡಿ ಹಣ ನೀಡಿದರೆ ಗೂಡು ಖರೀದಿ ಮಾಡುವುದಾಗಿ ಹೇಳಿದರು. ಮಾರುಕಟ್ಟೆಯ ಸಹಾಯಕ ನಿರ್ದೇಶಕ ಮಾರಪ್ಪ ಬೀರಲ್ದಿನ್ನಿ ಮಾತನಾಡಿ, ಲಾಕ್ಡೌನ್ ಇರುವುದರಿಂದ ರೇಷ್ಮೆ ನೂಲು ಮಾರಾಟ ಸಾಧ್ಯವಾಗುತ್ತಿಲ್ಲ, ಸರ್ಕಾರ ಖರೀದಿ ಮಾಡಿಕೊಳ್ಳುವಂತೆ ರೀಲರ್ಗಳು ಬೇಡಿಕೆ ಇಟ್ಟಿದ್ದರು, ಸರ್ಕಾರ ಪೂರೈಸಿದೆ, ಆದರೂ ಅವರು ಬೇಡಿಕೆ ತೃಪ್ತಿಕರವಾಗಿಲ್ಲವೆಂದು, ರೇಷ್ಮೆ ಗೂಡು ಖರೀದಿ ಮಾಡುತ್ತಿಲ್ಲ, ಆದ್ದರಿಂದ ಸಮಸ್ಯೆಯ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿದರು. ಈ ಕಡೆ ಮಿನಿಸ್ಟ್ರು, ಇವರು ಮಿನಿಸ್ಟ್ರು ಸಿ ಎಂ ಅವರು ಇವ್ರನ್ನ ಪಾಲನೆ ಮಾಡಿ ರೈತರಿಗೆ ಇದು ರೀಲರ್ಸ್ಗೆ ಅನುಕೂಲ ಮಾಡಿಕೊಡ್ಬೇಕು. ನನ್ನ ಶ್ರೀರಾಮ್ ರೆಡ್ಡಿ ಅಂತ, ಕೆಂಪೇನಹಳ್ಳಿ. ನಾವು ರೇಷ್ಮೆ ತಂದಿದ್ರು ಈಗ ಮಾರ್ಕೆಟಿಗೆ, 11:30 ಆಗೈತಿ ಇವಾಗ ಆಕ್ಷನ್ ಇಲ್ಲ. ರೀಲರ್ ನೋಡಿದ್ರೆ ನಾವು ಬೆಂಬಲ ಬೆಲೆ ಸಿಗ್ತಾ ಇಲ್ಲ ನಮಗೆ, ಅದರಿಂದ ನಾವು ಆಕ್ಷನ್ ಕೂಗ್ತಾ ಇಲ್ಲ ಗೂಡು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಗೂಡು ತಂದು ಇಲ್ಲಿ ಮಾರ್ಕೆಟಲ್ಲಿ ಮಡ್ಕೊಂಡಿದ್ವಿ, ನಮ್ಗೆ ಇವಾಗ ಇಲ್ಲಿ ಗೂಡು ಕೇಳೋರಿಲ್ಲ. ಆದ್ದರಿಂದ ಈ ಸರ್ಕಾರ ಇದನ್ನು ಮಂತ್ರಿಗಳು ಇದನ್ನು ಮಂದಟ್ ಮಾಡಿಕೊಂಡು ಅವ್ರಿಗೇನೋ ರೀಲರ್ಗೆ ರೇಷ್ಮೆ ಇದಾಗೋದಕ್ಕೆ ಏನು ಅನುಕೂಲ ಮಾಡಿಕೊಟ್ಟು ನಮ್ಮ ಗೂಡು ತೆಗೆಯೋದಕ್ಕೆ ಸಹಕಾರ ಮಾಡಿಕೊಡ್ಬೇಕಾಗಿ ನಾವು ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀವಿ. ಏನು ಹೆಸರು? ಶ್ರೀರಾಮ್ ರೆಡ್ಡಿ ಅಂತ. ಸರ್, ಈಗ ನಮ್ಮ ಹೆಸರು ಅಂಜಪ್ಪ ಅಂತ, ಮೈಲಾಪುರ. ನಮ್ಮದು 500 ರೂಪಾಯಿ ಆಗ್ತಾಯಿತ್ತು ಮುಂಚೆ, ಇವಾಗೆಲ್ಲ 150-200 ರೂಪಾಯಿ ಕಡೆ ಸ್ವಲ್ಪ ಬಂದು 400 ರೂಪಾಯಿ. ನಮಗೇನು ಗಿಟ್ಪಾಟ್ ಆಗ್ತಾ ಇಲ್ಲ, ಇವತ್ತು ಆಕ್ಷನ್ನು ಇಲ್ಲ, ಈ ಥರ ಆಗಿದೆ. ಯಾಕೆ ಆಕ್ಷನ್ ಇಲ್ಲ ಇವತ್ತು? ಇವತ್ತಿನ ಆಕ್ಷನ್ ಮಾಡಿಲ್ಲ, ಏನೋ ಸ್ಟ್ರೈಕ್ ಮಾಡ್ಕೊಂಡು ರೀಲರ್ಸ್ ಎಲ್ಲಾನು ಏನೋ ಇದು ಮಾಡ್ತಾ, ಅವ್ರಿಗೆ ರೇಷ್ಮೆ ಹೋಗ್ತಾ ಇಲ್ಲ, ಹೋಗ್ತಾ ಇಲ್ಲಂತೆ. ಅದರಿಂದ ಅವ್ರು ನಾವು ಎಲ್ಲಿ ತಂದು ಕೊಡೋಣ ರೇಟು ಅಂತ ಹೇಳ್ಬಿಟ್ಟು ಆಕ್ಷನ್ ನಿಲ್ಲಿಸಿದ್ದಾರೆ. ಇದು ಮತ್ತೆ ಏನು ಮಾಡ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಅಂಜಪ್ಪ. ನಾವು ರೇಷ್ಮೆ ರೀಲರು, ರಿಯಾಸ್ ಖಾನ್ ಅಂತ. ನಮ್ಮ ಬೇಡಿಕೆ ಏನಂದರೆ ರೀಲರ್ಸ್ಗೆ ರೈತರಿಗೆ ಬಾಧೆ ಕೊಡಬೇಕು ಅಂತ ಏನೂ ಇಲ್ಲ. ನಾವೆಲ್ಲ ರೈತರ ಪುತ್ರನೇ, ಹೋರಾಟ ಮಾಡಿ ಅವ್ರಿಗೆ ಬೆಳೆ ಬರಬೇಕು. ಇವಾಗ 200-500 ರೂಪಾಯಿ ನಡೀತದೆ ಗೂಡು, 200 ಆಗಿದೆ, 200-300 ಹೋಗಲಿ ಅಂತ ನಾವು ಇದು ಮಾಡಿ ಗೌರ್ಮೆಂಟ್ಗೆ ಹೋಗಿ ನಾವು ಕೇಳ್ಕೊಡ್ತಾ ಇದ್ದೀವಿ. ನಮ್ಮ ರೇಷ್ಮೆ ಇವತ್ತು 2500 ಬಂದಿದೆ. ಆ 2000 ತೊಗೊಳೋರು ಇಲ್ಲ, ಆ ದುಡ್ಡೆಲ್ಲ ಎಲ್ಲ ಹೋಗಿ ಎಲ್ಲ ಮನೆಯಲ್ಲಿ ಜಾಮ್ ಆಗಿದೆ. ಇವಾಗ ಗೂಡು ತೊಗೊಳೋಕ್ಕೆ ದುಡ್ಡಿಲ್ಲ, ರೈತರಿಗೆ ಸಾಲ ಕೇಳೋಕ್ಕೆ ನಮಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ಸೇರಿಬಿಟ್ಟು ನಮ್ಮ ಅಸೋಸಿಯೇಷನಿಂದ ನಾವು ಒಂದು ಸ್ಟ್ರೈಕ್ ಮಾಡಿ ಸಚಿವರ ಹತ್ರ ಬೇಡಿಕೆ ಇಟ್ಟಿದ್ದೀವಿ. ಆ ಬೇಡಿಕೆ ಇವತ್ತು ಈಡೇರಿದರೆ ನಾವು ಪರ್ಚೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಸೈಯದ್ ಖಿಜರ್ ಅಂತ. ನಾವು ಚಿಂತಾಮಣಿ ಮಾರ್ಕೆಟ್ನಲ್ಲಿ ಒಂದು ರೀಲರ್ಸ್, ನಮ್ಮದು ಒಂದು ಅಸೋಸಿಯೇಷನ್ ಇದೆ. ಅದು ಅಸೋಸಿಯೇಷನ್ದ ಕರ್ನಾಟಕ ರೀಲರ್ಸ್ ಅಸೋಸಿಯೇಷನ್ನಲ್ಲಿ ಒಂದು ಮೀಟಿಂಗ್ ಆಯಿತು. ನಾವು ಎಲ್ಲ ಹೋಗಿ ನಾರಾಯಣಗೌಡ ಹತ್ರ ನಮ್ಮದು ಏನೇನು ಸಮಸ್ಯೆ ಇದೆ ಅದು ಹೇಳಿಕೆ ಇಟ್ಟಿದ್ದೀವಿ. ಅದು ಇಕ್ಕರೆ ಅವರು ಮಂಗಳವಾರದಿಂದ ನಿಮ್ಮದು ರೇಷ್ಮೆ ಎಲ್ಲ ನಾವು ಪರ್ಚೇಸ್ ಮಾಡ್ತೀವಿ, ಪ್ಲಸ್ಗೆ ನಿಮಗೆ ಇಷ್ಟಿಷ್ಟು ಇದು ಕೊಡ್ತೀವಿ ದುಡ್ಡು ಅಂತ ಹೇಳಿದ್ರು. ಅದು ಹೇಳ್ಕೊಂಡು ನಾವು ಆಯಿತು ಅಂತ ನಾವು ಬಂದು, ಆಮೇಲೆ ಅವರು ಮಂಗಳವಾರ ನೋಡ್ರೆ ಪರ್ಚೇಸ್ ಮಾಡಿಲ್ಲ.
ಶುಕ್ರವಾರ ನೋಡ್ರೆ ಪರ್ಚೇಸ್ ಮಾಡಿಲ್ಲ. ಇವಾಗ ನಮ್ಮ ಹತ್ರ ಪರ್ಚೇಸ್ ಗೂಳ್ ಪರ್ಚೇಸ್ ಮಾಡೋಕ್ಕೆ ಒಂದು ರೂಪಾಯಿ ಯಾರ ಹತ್ರ ಒಂದು ರೂಪಾಯಿ ಇಲ್ಲ. ಅವರು ನಮ್ಮ ರೇಷ್ಮೆ ತಗೊಂಡ್ಬಿಟ್ಟು ದುಡ್ಡು ಕೊಟ್ರೆ ನಾವು ಹೋಗಿ ಪರ್ಚೇಸ್ ಮಾಡ್ತೀವಿ. ಆ ರೇಷ್ಮೆ ಯಾರು ತಗೋಬೇಕಾಗಿರೋದು? ಕೆಎಸ್ಎಂಬಿ ಅಂತ ಗೌರ್ಮೆಂಟ್ ಸಿಲ್ಕ್ ಬೋರ್ಡ್ ಅಂತ ಅವ್ರು ತಗೊಂಡ್ರೆ ನಾವು ಹೋಗಿ ಗೋಲ್ಡ್ ಪರ್ಚೇಸ್ ಮಾಡ್ತೀವಿ. ಖರೀದಿ ಮಾಡ್ತೀವಿ. ಅವರು ಮಾಡಿಲ್ಲ ಅಂದ್ರೆ ನಾವು ಅಲ್ಲ ಆಚೆ ಇರ್ತೀವಿ. ನಾವೇ ಇಲ್ಲ, ಪೂರ್ತಿ ಕರ್ನಾಟಕ ಅವರು ರೀಲರ್ಸ್ ಎಲ್ಲ ಆಚೆ ಇದೀವಿ. ಇವಾಗ ಏನ್ ಹೇಳ್ತಾ ಇದಾರೆ ಅವರು? ಇವಾಗ ನಾವು ಮಾಡ್ತೀವಿ, ಇದು ಮಾಡ್ತೀವಿ. ಆಮೇಲೆ ಅವರು ಕಂಡೀಷನ್ ಇಕ್ಕಿರೋದು ಆ ಕಂಡೀಷನ್ ನಾವು ಮಾಡಕ್ ಆಗೋದಿಲ್ಲ. ಅವರು ಚೈನಾ ರೇಷ್ಮೆಯಿಂದ ಒಳ್ಳೇದು ಬೇಕು ಅಂತ ಹೇಳ್ತಾ ಇದಾರೆ. ಅದು ಡಿನರ್ ನಮ್ ಇದ್ನಲ್ಲಿ ಆಗೋದಿಲ್ಲ ಮಾಡಕ್ಕೆ. ನಮ್ಮ ಇಂಡಿಯಾನಲ್ಲಿ ಮಾಡಕ್ಕೆ 13-15 ಅಂತ ಡಿನರ್ ಬರುತ್ತೆ. ಆ ಡಿನರ್ ಅವರು ಇದು ಮಾಡ್ರೆ ಎ ಗ್ರೇಡ್ ಅಂತ ಬರುತ್ತೆ. ಆ ಗ್ರೇಡ್ ನಾವು ಮಾಡಕ್ಕೆ ಆಗೋದಿಲ್ಲ. ಎಷ್ಟು ಹತ್ರ ಇರೋದು ರೇಷ್ಮೆ ಅವರು ತಗೊಂಡ್ಬಿಟ್ಟು ನಮ್ಗೆ ಇದು ಕೊಟ್ರೆ ದುಡ್ಡು ಕೊಟ್ರೆ ಅದು ತಗೊಂಡ್ಬಂದ್ಬಿಟ್ಟು ನಾವು ಮಾರ್ಕೆಟ್ ನಲ್ಲಿ ಇದು ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಿ. ಇದು ಎಷ್ಟು ದಿವಸ ಅಂತ ಹೇಳ್ತಾ ಇದಾರೆ? ಇವತ್ತು ನಾಳೆ ತಗೊಳ್ತೀವಿ ಅಂತ. ಇದು ಲಾಕ್ಡೌನ್ ಆಗಿಲ್ಲ ಆವತ್ತಿಂದ ಹೇಳ್ತಾ ಇದಾರೆ. ಈ ಆವತ್ತಿಂದ ರೀಲರ್ಸ್ ಅವರವರು ಬಾಧೆ ಏನೇನಿದೆ ಅದು ಎಲ್ಲ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿ ಇದು ಇಲ್ಲಿ ಮಾರ್ಕೆಟ್ ಇಟ್ಟು ಚಿನ್ನಾಡ ಇಟ್ಟು ಎಲ್ಲ ಮಾಡಿದ್ದಾರೆ. ಮಾರ್ಕೆಟ್ ಇವತ್ತು ನಿಲ್ಸಿಲ್ಲ. ಅದು ಆಗ್ರೂ ಇವಾಗ ನಮ್ಗೆ ಇದ್ನಲ್ಲಿ ಯಾವ್ದು ಒಂದ್ ರೂಪಾಯಿ ಇಲ್ಲ. ಆದ್ರೆ ಸರ್ಕಾರ ತಗೊಳ್ತಾ ಇಲ್ಲ ರೇಷ್ಮೆ? ಇಲ್ಲ ಇಲ್ಲ ಇಲ್ಲ, ಅವ್ರ ಸರ್ಕಾರ ರೇಷ್ಮೆ ತಗೊಂಡ್ರೆ ನಾವು ಇಲ್ಲಿ ಪರ್ಚೇಸ್ ಮಾಡೋದು. ನಾರಾಯಣಗಡ ಏನಾಗ್ಬೇಕು? ನಾರಾಯಣಗಡ ಅಗ್ರಿಕಲ್ಚರ್ ಮಿನಿಸ್ಟರ್ ರೀಲರ್ಸ್ ಕೆಲವು ಬೇಡಿಕೆಗಳನ್ನ ಸರ್ಕಾರ ಮುಂದೆ ಇಟ್ಟಿದ್ರು. ಈಗ ಲಾಕ್ಡೌನ್ ಇರೋದ್ರಿಂದ ನಮ್ಮ ಯಾರು ಸಿಲ್ಕ್ ಅನ್ನ ಅವರು ಮಾರಾಟ ಮಾಡಕ್ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ನಮ್ಮ ಸಿಲ್ಕ್ ಅನ್ನ ಪ್ಲೆಜರ್ ಮಾಡಿ ಅಥವಾ ಪರ್ಚೇಸರ್ ಮಾಡಿ ಮಾಡ್ಕೊಂಡು ನಮಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಮುಂದೆ ಇಟ್ಟಿದ್ರು. ಅವರು ಸರ್ಕಾರ ಒಂದಿಷ್ಟು ಅವರ ಭರವಸೆಯನ್ನ ಪೂರೈಸಿದೆ, ಅದು ನಮಗೆ ತೃಪ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಒಂದು ಬೈಕಾಟ್ ಮಾಡಿ ಗೂಡನ್ನ ಅವರು ಪರ್ಚೇಸ್ ಮಾಡ್ತಾ ಇಲ್ಲ. ಇದು ಈಗ ಮುಂದೆ ಏನು ಮಾಡ್ತೀರಾ ಸರ್? ಮುಂದೆ ಈಗ ನಮ್ಮ ಮೇಲಾಧಿಕಾರಿಗಳು ಏನು ಹೇಳ್ತಾರೋ ಅದನ್ನ ತೀರ್ಮಾನ ತಗೋತೀನಿ. ಯಾರಾದ್ರು ಬಂದಿದೆ ಸರ್ ಮೇಲಾಧಿಕಾರಿ? ಯಾಕಂದ್ರೆ ಇಷ್ಟು ಹೊತ್ತಾಗಿದೆಯಲ್ಲ ಈ ಥರ ತಗೊಂಡಿರಲ್ಲ, ರೈತರಿಗೆ ಸಮಸ್ಯೆ ಜಾಸ್ತಿ ಆಗಿದೆ. ಆಗಿದೆ ಆಗಿದೆ, ನೋಡೋಣ. ಅವರು ಈ ಫೋನಲ್ಲೇ ಮಾತಾಡ್ತೀನಿ ಈಗ, ಏನು ಹೇಳ್ತಾರೆ ಕೇಳ್ಬಿಟ್ಟು ಮೇಲಾಧಿಕಾರಿಗಳು ಏನು ಹೇಳ್ತಾರೆ.